ಹಾಯ್ ಹಲೋ ಗೆಳೆಯರೇ, ನಾವು ಬೋಟ್ನಲ್ಲಿ ಏನು ಬಿದ್ದವಾಗ ಬಲೆಗೆ ಮುಳುಗಿದ್ದು ಒಂದು ದೃಶ್ಯ ಇದೆ ನೋಡಿ. ಸಾಧಾರಣ ಒಂದು 150 ಮೈಲಿ ಆಗ್ಬೋದು ಕೆಳಗಡೆ ಮುಳುಗಿದ್ವಿ ನಾವು ಪೇನೆಗೆ. ಅವಾಗ ಬಲೆ ಇತ್ತು ಪೇನೆಗೆ. ಆ ವಿಡಿಯೋ ಇವಾಗ ನೋಡ್ತಾ ಇದ್ರಲ್ಲ, ಇದೇ ನೋಡಿ ಈ ದೃಶ್ಯ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮೀನುಗಾರರ ಕಷ್ಟ ಹೇಗಂತ ಇದ್ರೆ ಗೊತ್ತಾಗುತ್ತೆ ನಿಮಗೆ. ನಾವು ನೈಟ್ ಆಗಲಿ ಡೇ ಆಗಲಿ ಬಲೆಗೆ ಒಂದೊಮ್ಮೆ ಪ್ಯಾನಿಗೆ ಬಲೆ ಬಿದ್ದಾವಾಗ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ನೈಟ್ ಆಗಲಿ ಡೇ ಆಗಲಿ ಕೆಳಗಡೆ ನೀರಲ್ಲಿ ಇಳಿದುಬಿಟ್ಟು ನಾವು ಕೆಲಸ ಮಾಡ್ತೀವಿ ನೋಡಿ. ಇವಾಗ ನಾವು ಸಮುದ್ರ ಸೈಡಲ್ಲಿ ಇದ್ದೀವಿ. ಈ ವಿಡಿಯೋ ನಿಮಗೆ ಗೊತ್ತಾಗಲಿಗೋಸ್ಕರ ನಾವು ವಿಡಿಯೋವನ್ನು ಸೈಡಲ್ಲಿ ಇಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಮೀನುಗಾರರ ಕಷ್ಟ ತುಂಬಾ ಇದೆ. ಆದರೆ ನಾವು ಮೀನು ಬಲೆಯನ್ನು ಪ್ಯಾನಿಗೆ ಬಿದ್ದಾವಾಗ ನಾವು ಕಷ್ಟಪಟ್ಟು ನೀರಲ್ಲಿ ಮುಳುಕಿ ನಾವು ಬಲೆಯನ್ನು ತಪ್ಪಿಸ್ತೀವಿ. ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಕಷ್ಟಗಳನ್ನೆಲ್ಲವ ನೋಡಿ. ಮೀನುಗಾರರು ಹೇಗೆ, ರೈತರು ಹೇಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಮಳೆ ಇರಲಿ ಗಾಳಿ ಇರಲಿ ಏನೇ ಇರಲಿ, ನಾವು ಮೀನುಗಾರರು ನಮ್ಮ ಮೀನುಗಾರಿಕೆ ಮಾಡುವಾಗ ಒಂದೊಮ್ಮೆ ಬಲೆಯೆಲ್ಲ ಪ್ಯಾನಿಗೆ ಬಿದ್ದಾವಾಗ ನಾವು ಇದೇ ರೀತಿ ಕೆಳಗಡೆ ನೀರಲ್ಲಿ ಮುಳುಕಿ ತಪ್ಪಿಸ್ತೀವಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.